ಪುನೀತ್ ಅವರ ಪತ್ನಿ ಅಶ್ವಿನಿ ಅವರು ಪುನೀತ್ ಅಕ್ಕ ಆದಂತಹ ಲಕ್ಷ್ಮಿ ಅವರ ಜೊತೆ ಮಾತಾಡಲಿಲ್ಲ ಯಾಕೆ ಅನ್ನುವಂತಹ ವಿಚಾರದ ಬಗ್ಗೆ ಈಗ ಸೋಶಿಯಲ್ ಮೀಡಿಯಾದ ತುಂಬೆಲ್ಲ ವೈರಲ್ ಆಗ್ತಾ ಇದೆ ಯಾಕೆ ಅವರು ಮಾತಾಡಲಿಲ್ಲ ಎಂತಹ ಸಂದರ್ಭದಲ್ಲಿ ಮಾತಾಡಲಿಲ್ಲ ಅನ್ನುವಂತಹ ವಿಚಾರದ ಬಗ್ಗೆ ನಮ್ಮ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾತಾಡೋಣ ಅದಕ್ಕಿಂತ ಮುಂಚೆ ನೀವು ಸಹ ಪುನೀತ್ ರಾಜಕುಮಾರ್ ಅವರ ಅಭಿಮಾನಿಗಳಾಗಿದ್ದು ನೀವು ಸಹ ಅವರ ನಟನೆಯನ್ನ ಇಷ್ಟಪಡೋದೇ ಆದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಮರೆಯದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಬನ್ನಿ ಪುನೀತ್ ಅಕ್ಕ ಲಕ್ಷ್ಮಿ ಅವರಿಗೆ ಪುನೀತ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂತ ವಿಚಾರವೇ ತಿಳಿದಿರೋದಿಲ್ಲ ಆಗ ಅವರ ಫ್ರೆಂಡ್ ಅವರಿಗೆ ಕರೆ ಮಾಡುತ್ತಾರೆ ಏನು ಪುನೀತ್ ಅವರಿಗೆ ಏನಾಯ್ತು ಇದ್ದಕ್ಕಿದ್ದಂತೆ ಅಂತ ಹೇಳಿ ಕರೆಯನ್ನ ಮಾಡಿದಾಗ ಇಲ್ಲ ನಮಗೆ ಏನು ಗೊತ್ತಿಲ್ಲ ನಾವೆಲ್ಲರೂ ಸಹ ಮನೆಯಲ್ಲೇ ಇದ್ದೀವಿ ಏನಾಗಿದೆ ಏನು ಇಲ್ಲ ನಮಗೆ ಒಂದು ಸ್ವಲ್ಪವೂ ಗೊತ್ತಿಲ್ಲ ಅಂತ ಹೇಳಿದಾಗ ಟಿವಿಯನ್ನ ಹಾಕಿ ನೋಡಿ ಟಿವಿಯಲ್ಲ ಪ್ರಸಾರ ಆಗ್ತಾ ಇದೆ ಅವರಿಗೆ ಹುಷಾರಿಲ್ಲ ಅಂತ ಹೇಳಿ ಅಂತ ಹೇಳಿದಾಗ ಅವರು ಟಿವಿಯನ್ನ ಹಾಕಿ ನೋಡ್ತಾರೆ ಇದ್ದಕ್ಕಿದ್ದಂತೆ ಶಾಕ್ ಕೂಡ ಆಗುತ್ತೆ ಏನು ಇದ್ದಕ್ಕಿದ್ದಂತೆ ಹಿಂಗಾಗ್ಬಿಟ್ಟಿದೆಯಲ್ಲ ಅಂತ ಹೇಳಿ ಅವರ ಪುನೀತ್ ಅವರ ಪತ್ನಿ ಅಶ್ವಿನಿ ಅವರಿಗೆ ಕರೆ ಮಾಡ್ತಾರೆ ಲಕ್ಷ್ಮಿ ಅವರು ಹಾಗೆ ಯಾವುದೇ ಉತ್ತರವನ್ನ ನೀಡೋದಿಲ್ಲ ಅಶ್ವಿನಿ ಅವರು ಯಾಕಂದ್ರೆ ಅವರಿಗೆ ಅಷ್ಟು ಭಾವುಕ ಅಷ್ಟೊಂದು ದುಃಖ ಅದಕ್ಕಾಗಿ ಅವರು ಮಾತಾಡೋದಿಕ್ಕೆ ಹೋಗೋದೇ ಇಲ್ಲ ನಿಶಬ್ದವಾಗಿ ಇದ್ದುಬಿಡ್ತಾರೆ ಆಗ ಲಕ್ಷ್ಮಿ ಅವರು ಏನಾಗಿದೆ ಅನ್ನುವಂತ ವಿಚಾರವನ್ನ ತಿಳ್ಕೊಳ್ಳಬೇಕು ಅಂತ ಹೇಳಿ ಮಂಗಳ ಅವರಿಗೆ ಕರೆ ಮಾಡ್ತಾರೆ ಆಗ ಅವರು ನಡೆದಿರುವಂತ ವಿಚಾರವನ್ನ ಹೇಳ್ತಾರೆ ಅಪ್ಪು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಪ್ಪು ಇಲ್ಲ ಅಂತ ಹೇಳಿದಾಗ ತುಂಬಾನೇ ಶಾಕ್ಗೆ ಒಳಗಾಗ್ತಾರೆ ಅವರು ಒಂದು ಮಾತನ್ನ ಹೇಳ್ತಾರೆ ನನಗೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡ್ತಾ ಇದೀನಿ ಅಂತಾನೂ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ನನಗೆ ಆ ರೀತಿಯಾಗಿ ನನಗೆ ಅನಿಸಿತ್ತು ಏನು ಮಾಡಿದೆ ಅಂತಾನೂ ಗೊತ್ತಿಲ್ಲ ಏನು ಮಾಡ್ತಾ ಇದ್ದೀನಿ ಅಂತಾನೂ ಗೊತ್ತಿರೋ ಮಟ್ಟಿಗೆ ನನಗೆ ದುಃಖ ಆಯಿತು ನನ್ನ ಮಗು ರೀತಿ ನಾನು ಅಪ್ಪುವನ್ನು ಸಾಕ್ತಾ ಇದ್ದೆ ಅಂತ ಹೇಳಿ ಅಕ್ಕ ಹೇಳ್ಕೊಂಡಿದ್ದಾರೆ ನೀವು ಸಹ ಅಕ್ಕ ತಮ್ಮನ ಪ್ರೀತಿಗೆ ಒಪ್ಪೋದಾದರೆ ನೀವು ಕೂಡ ಪುನೀತ್ ಹಾಗೂ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿ ಥ್ಯಾಂಕ್ ಯು